ಪ್ರೀತಿಯ ಮಕ್ಕಳೇ, ಎನ್ಎಂಎಂಎಸ್ ಮತ್ತು ಎನ್ಟಿಎಸ್ಸಿ ಜಿಮ್ಯಾಟ್ ಭಾಗ 13ಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿವಸ ನಾವು ಛೇದಿಸುವ ಆಕೃತಿಗಳು ಇಂಟರ್ಸೆಕ್ಟಿಂಗ್ ಫಿಗರ್ಸ್ ನಲ್ಲಿ ಪ್ರಶ್ನೆಗಳು ಹೇಗಿರ್ತವೆ, ಆ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ, ಒಂದು ಪ್ರಶ್ನೆ ಹೇಗಿದೆ ಅಂದ್ರೆ, ಮೂರು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಮೂರು ಚಿತ್ರಗಳು ಕೂಡ ಒಂದನ್ನೊಂದು ಛೇದಿಸುವ ಆಕೃತಿಗಳಾಗಿದ್ದಾವೆ, ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಂತ ಹೇಳಿ ಕರಿತೀವಿ ನಾವು ಇದಕ್ಕೆ. ಇದರಲ್ಲಿ ನೋಡಿ, ಈ ವೃತ್ತ ಇದೆಯಲ್ಲ, ಈ ವೃತ್ತ ಸರ್ಕಲ್ ಅಂತ ಏನ್ ಕರಿತೀವಿ, ಇದು ಶಿಕ್ಷಕರು ಟೀಚರ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಇಲ್ಲಿ ನೋಡಿ, ಒಂದು ತ್ರಿಭುಜದ ಚಿತ್ರ ಏನ್ ನೋಡಿ, ಟ್ರಯಾಂಗಲ್ ಇದೆಯಲ್ಲ, ಇದು ಪದವೀಧರರನ್ನ ಅಂದ್ರೆ ಗ್ರಾಜುಯೇಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ, ಸೂಚಿಸ್ತಾ ಇರುತ್ತೆ. ಹಾಗೆ ಇಲ್ಲೊಂದು ಆಯತದ ಚಿತ್ರ ಇದೆ ನೋಡಿ, ಇದಕ್ಕೆ ಆಯತ ಅಂತ ಕರಿತೀವಿ, ಅಥವಾ ಇಂಗ್ಲಿಷ್ ನಲ್ಲಿ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಇದು ವಿಲೇಜರ್ಸ್ ಅನ್ನ, ಹಳ್ಳಿಗರನ್ನ ಸೂಚಿಸ್ತಾ ಇರುತ್ತೆ. ಈ ತರ ಒಂದು ಚಿತ್ರದ ಒಳಗಡೆ ಇನ್ನೊಂದು ಚಿತ್ರವನ್ನ ಸೇರಿಸಿ ಇದಕ್ಕೆ ಛೇದಿಸುವ ಚಿತ್ರವನ್ನಾಗಿ ಕೊಟ್ಟಿರ್ತಾರೆ, ಛೇದಿಸುವ ಆಕೃತಿಗಳು ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಇಂಟರ್ಸೆಕ್ಟಿಂಗ್ ಫಿಗರ್ಸ್ ಅಂತ ಹೇಳಿ ಕರಿತೀವಿ. ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈಗ ನೋಡಿ, ಮೊದಲನೇ ಪ್ರಶ್ನೆ, ಟೋಟಲ್ ನಂಬರ್ ಆಫ್ ಗ್ರಾಜುಯೇಟ್ ಟೀಚರ್ಸ್ ಹೂ ಆರ್ ಆಲ್ಸೋ ವಿಲೇಜರ್ಸ್. ಕರೆಕ್ಟ್ ಆಗಿ ಎಚ್ಚರಿಕೆಯನ್ನು ನೋಡಬೇಕು, ಬೇರೆ ಪ್ರಶ್ನೆಗಳಿಗೆ ಹೋಲಿಸಿದಾಗ ಇದು ಸುಲಭವಾದ ಪ್ರಶ್ನೆ, ಯಾಕೆಂದ್ರೆ ಇಲ್ಲಿ ಗುಣಿಸ್ಲಿಕ್ಕೆ ಭಾಗಿಸ್ಲಿಕ್ಕೆ ಅಂತದ್ದು ಏನು ಇರೋದಿಲ್ಲ. ಇಲ್ಲಿ ಕೇವಲ ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿ ಉತ್ತರವನ್ನ ಕಂಡುಹಿಡಿಯಬಹುದು. 4 ರಿಂದ 5 ಮಾರ್ಕ್ಸ್ ಗೆ ನಿಮಗೆ ಇದರಲ್ಲಿ ಪ್ರಶ್ನೆಗಳು ಬರ್ತವೆ. ಈಗ ಪ್ರಶ್ನೆ ಇರೋದು, ಟೋಟಲ್ ನಂಬರ್ ಆಫ್ ಗ್ರಾಜುಯೇಟ್ ಟೀಚರ್ಸ್ ಹೂ ಆರ್ ಆಲ್ಸೋ ವಿಲೇಜರ್ಸ್. ನೋಡಿ, ಇಲ್ಲಿ ಪದಗಳನ್ನ ಕರೆಕ್ಟ್ ನೋಡ್ತಾ ಹೋಗಿ, ಗ್ರಾಜುಯೇಟ್ಸ್ ಅಂತ ಇದೆ, ಒಂದ ಗ್ರಾಜುಯೇಟ್ಸ್ ಆಗ್ಬೇಕು, ಟೀಚರ್ಸ್ ಅಂತ ಹೇಳಿದೆ, ಟೀಚರ್ಸ್ ಅಲ್ಲೂ ಬರಬೇಕು, ಅಂಡ್ ಆಲ್ಸೋ ವಿಲೇಜರ್ಸ್, ಅವರು ವಿಲೇಜರ್ಸ್ ಕೂಡ ಆಗಿರ್ಬೇಕು, ಅಂದ್ರೆ ಶಿಕ್ಷಕರೂ ಆಗಿರ್ಬೇಕು, ಪದವೀಧರರೂ ಆಗಿರ್ಬೇಕು, ಹಳ್ಳಿಗರೂ ಆಗಿರ್ಬೇಕು. ಹಳ್ಳಿಗರು ಮತ್ತು ಪದವೀಧರರಾದ ಒಟ್ಟು ಶಿಕ್ಷಕರ ಸಂಖ್ಯೆ, ಮೂರಕ್ಕೂ ಸಂಬಂಧಪಟ್ಟಂತವರು ಎಲ್ಲಿದ್ದಾರೆ ಅಂತ ಹುಡುಕಿ, ಅಂತವರು ಎಷ್ಟು ಜನ ಇದ್ದಾರೆ ಅದು ನಿಮ್ಮ ಉತ್ತರ ಆಗಿರುತ್ತೆ. ಅಂದ್ರೆ ಈ ವೃತ್ತಕ್ಕೂ ಸಂಬಂಧಪಡಬೇಕು, ಈ ತ್ರಿಭುಜಕ್ಕೂ ಸಂಬಂಧಪಡಬೇಕು, ಈ ಆಯತ ಏನಿದೆಯೋ ಈ ಆಯತದಲ್ಲೂ ಕೂಡ ಇರಬೇಕು, ಈ ಮೂರರಲ್ಲೂ ಇರುವಂತಹದ್ದು ಯಾವ ಸಂಖ್ಯೆ ಇದೆ ಅಂತ ನೋಡಿ. ಈ 5 ಅನ್ನುವಂತ ಸಂಖ್ಯೆ ನೋಡಿ, ಇದು ವೃತ್ತಕ್ಕೂ ಸಂಬಂಧಪಡುತ್ತೆ, ಈ 5 ಅನ್ನುವಂತಹದ್ದು ಈ ತ್ರಿಭುಜಕ್ಕೂ ಕೂಡ ಸಂಬಂಧಪಟ್ಟಿದೆ, ಈ 5 ಅನ್ನುವಂತಹದ್ದು ಈ ನಮ್ಮ ಆಯತ ಏನಿದೆಯೋ ಅದರಲ್ಲೂ ಕೂಡ ಇದೆ, ಸರ್ಕಲ್ ನಲ್ಲೂ ಇದೆ, ಟ್ರಯಾಂಗಲ್ ಅಲ್ಲೂ ಇದೆ, ರೆಕ್ಟ್ಯಾಂಗಲ್ ಅಲ್ಲೂ ಇದೆ. ಆದ್ರಿಂದ ಈ 5 ಅನ್ನೋದು ಮೂರಕ್ಕೂ ಕೂಡ ರಿಲೇಟೆಡ್ ಆಗಿದೆ. ಆದ್ರಿಂದ ಟೋಟಲ್ ನಂಬರ್ ಆಫ್ ಗ್ರಾಜುಯೇಟ್ ಟೀಚರ್ಸ್ ಫಾರ್ ಆಲ್ಸೋ ವಿಲೇಜರ್ಸ್ ಅಂದ್ರೆ ಶಿಕ್ಷಕರು ಹೌದು, ಪದವೀಧರರು ಹೌದು, ಜೊತೆಗೆ ಹಳ್ಳಿಗರು ಹೌದು, ಅಂತವ್ರು ಎಷ್ಟು ಜನ ಇದ್ದಾರೆ ಅಂದ್ರೆ 5 ಜನ ಇದ್ದಾರೆ. ಅದರಿಂದ ನಮ್ಮ ಉತ್ತರ 5 ಆಗಿದೆ. ಒಂದನೇ ಪ್ರಶ್ನೆ ಹೋಗೋಣ. ಓನ್ಲಿ ದ ನಂಬರ್ ಆಫ್ ಗ್ರಾಜುಯೇಟ್ಸ್ ಹೂ ಆರ್ ಆಲ್ಸೋ ವಿಲೇಜರ್ಸ್. ಓನ್ಲಿ ದ ನಂಬರ್ ಆಫ್ ಗ್ರಾಜುಯೇಟ್ಸ್, ಗ್ರಾಜುಯೇಟ್ಸ್ ಹೌದು, ಹೂ ಆರ್ ಆಲ್ಸೋ ವಿಲೇಜರ್ಸ್, ಗ್ರಾಜುಯೇಟ್ಸ್ ಜೊತೆಗೆ ಅವರು ವಿಲೇಜರ್ಸ್. ಕನ್ನಡದಲ್ಲಿ ಹೇಳೋದಾದ್ರೆ ಹಳ್ಳಿಗರಾದ ಪದವೀಧರರು ಮಾತ್ರ, ಪದವೀಧರರು ಆಗಿರ್ಬೇಕು, ಹಳ್ಳಿಗರು ಆಗಿರ್ಬೇಕು, ಹಳ್ಳಿಗರು ಪದವೀಧರರು ಮಾತ್ರ ಆಗಿಂತವರು ಎಷ್ಟು ಜನ ಇದ್ದಾರೆ ಅಂತ ಈ ಚಿತ್ರ ನೋಡಿ ಕಂಡುಹಿಡಿಬೇಕು ನೀವು. ಅಂದ್ರೆ ಯಾವುದೇ ಕಾರಣಕ್ಕೆ ಇಲ್ಲೆಲ್ಲೂ ಕೂಡ ಶಿಕ್ಷಕರು ಅಂತ ಹೇಳಿ ಬಂದಿಲ್ಲ, ಅಂದ್ರೆ ವೃತ್ತಕ್ಕೆ ಸಂಬಂಧಪಟ್ಟಿರಬಾರದು. ವೃತ್ತದ ಒಳಗಡೆ ಬರೋದನ್ನ ನೀವೇನು ತಗೊಳ್ಳೋಗಿಲ್ಲ, ಕೇವಲ ಹಳ್ಳಿಗರು ಅಂತ ಹೇಳ್ಕೊಟ್ಟಾಗ ಈ ಆಯತ ಚಿತ್ರ ರೆಕ್ಟ್ಯಾಂಗಲ್ ಚಿತ್ರವನ್ನ ಒಂದು ನೋಡ್ತೀರಿ, ಹಾಗೆ ಪದವೀಧರರು ಅಂತ ಇರೋದ್ರಿಂದ ಈ ಟ್ರಯಾಂಗಲ್ ಈ ತ್ರಿಭುಜದ ಚಿತ್ರ ನೋಡ್ತೀರಿ. ತ್ರಿಭುಜ ಆಯತ ಎರಡಕ್ಕೂ ಸೇರಿಸಿ ಇರುವಂತಹ ನಮ್ಮ ಸಂಖ್ಯೆ ಯಾವುದಿದೆ ಅಂತ ಹೇಳಿ ನೋಡಿ, ಇವಿಷ್ಟರಲ್ಲಿ ಯಾವ್ದಾಗ್ಬೋದು ಅಂತ ಹೇಳಿ. ಈ ತ್ರಿಭುಜಕ್ಕೂ ಸಂಬಂಧಪಟ್ಟಿರ್ಬೇಕು, ಆಯತಕ್ಕೂ ಸಂಬಂಧಪಟ್ಟಿರ್ಬೇಕು, ಎರಡರಲ್ಲೂ ಇರಬೇಕು, ಅಂತದ್ದಿರುವಂತಹದ್ದು ಈ 10 ಮಾತ್ರ. ಈ 10 ಅನ್ನೋದ್ ಏನಾಗಿದೆ ಅಂದ್ರೆ ಆಯತದಲ್ಲೂ ಇದೆ, ತ್ರಿಭುಜದಲ್ಲೂ ಇದೆ, ವೃತ್ತಕ್ಕೆ ಏನು ಸಂಬಂಧಪಟ್ಟಿಲ್ಲ, ವೃತ್ತಕ್ಕೆ ಸಂಬಂಧಪಟ್ಟಿಲ್ಲ. ಆದ್ರಿಂದ ಇದು ಸರಿಯಾದಂತ ಉತ್ತರ. 10 ಅನ್ನೋದು ಎಲ್ಲಿದೆ ಅಂತ ನೋಡಿ, 4ನೇ ಉತ್ತರ ಸರಿಯಾದಂತ ಉತ್ತರ ಆಗಿದೆ. ಒಂದಿನ ಪ್ರಶ್ನೆ ಹೋಗೋಣ. ಟೋಟಲ್ ನಂಬರ್ ಆಫ್ ಗ್ರಾಜುಯೇಟ್ಸ್, ಒಟ್ಟು ಪದವೀಧರರ ಸಂಖ್ಯೆ. ಪದವೀಧರರು ಅಂದಾಗ ನಾನು ಈಗಾಗಲೇ ಹೇಳಿದಾಗಿ ಈ ತ್ರಿಭುಜ ಇದೆಯಲ್ಲ, ಈ ತ್ರಿಭುಜ ಪದವೀಧರನ್ನ ಸೂಚಿಸುತ್ತೆ, ಗ್ರಾಜುಯೇಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ಟ್ರಯಾಂಗಲ್. ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ಗ್ರಾಜುಯೇಟ್ಸ್. ಹಾಗಾದ್ರೆ ಈ ಟ್ರಯಾಂಗಲ್ ಒಳಗಡೆ ಎಷ್ಟು ಜನ ಬರ್ತಾರೋ ಅವರೆಲ್ಲರೂ ಕೂಡ ಪದವೀಧರರು, ಅವರೆಲ್ಲರನ್ನ ನಾವು ಗ್ರಾಜುಯೇಟ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಎಷ್ಟು ಅಂತ ಎಣಿಸ್ ನೋಡಿ, ಈ ತ್ರಿಭುಜದಲ್ಲಿ ಪೂರ್ತಿ ಎಣಿಸ್ಬೇಕು ಮಾತ್ರ, ಈ ತರ ಏನು ಪ್ರಶ್ನೆ ಇಲ್ಲ. ಅಂದ್ರೆ ತ್ರಿಭುಜದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, 8, 12, 8, 20, 25, 25, ಇಲ್ಲೊಂದು 10 ಇದೆ, 35. 35 ಜನ ಈ ತ್ರಿಭುಜದಲ್ಲಿದ್ದಾರೆ ಅಂದ್ರೆ ಗ್ರಾಜುಯೇಟ್ಸ್ ಆಗಿದ್ದಾರೆ, ಪದವೀಧರರಾಗಿದ್ದಾರೆ. 35 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ಟೋಟಲ್ ನಂಬರ್ ಆಫ್ ಟೀಚರ್ಸ್, ಒಟ್ಟು ಶಿಕ್ಷಕರ ಸಂಖ್ಯೆ. ಶಿಕ್ಷಕರನ್ನ ರೆಪ್ರೆಸೆಂಟ್ ಮಾಡ್ತಾ ಇರೋದು, ಸೂಚಿಸ್ತಾ ಇರುವಂತದ್ದು ಯಾವುದು, ಈ ವೃತ್ತ.
ಈ ವೃತ್ತ ಇದೆಯಲ್ಲ ಈ ಸರ್ಕಲ್ ಇದೆಯಲ್ಲ ಇದು ಶಿಕ್ಷಕರನ್ನ ಸೂಚಿಸ್ತಾ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಶಿಕ್ಷಕರು ಟೀಚರ್ಸ್ ಅಂತ ಹೇಳಿ ಅಲ್ಲಿ ಕೇಳಿರುವಂತ ಟೋಟಲ್ ನಂಬರ್ ಆಫ್ ಟೀಚರ್ಸ್ ಅಂದಾಗ ಒಟ್ಟು ಶಿಕ್ಷಕರು ಅಂದಾಗ ಈ ಒಟ್ಟು ವೃತ್ತದ ಒಳಗಡೆ ಈ ವೃತ್ತದ ಒಳಗಡೆ ಎಷ್ಟು ಜನ ಬರ್ತಾರೆ ಅಂತ ಕರೆಕ್ಟ್ ಆಗಿ ನೋಡಿ ಈ ವೃತ್ತದ ಒಳಗಡೆ ಬರ್ತಾರೆ ಅಂತ ಹೇಳಿ ಕೂಡಿ ಆಯ್ತಾ ಈಗ ಆರು ಎಂಟು ಹದಿನಾಲ್ಕು ಹದಿನಾಲ್ಕು ಐದು ಹತ್ತೊಂಬತ್ತು ಹತ್ತೊಂಬತ್ತು ಏಳು ಇಪ್ಪತ್ತಾರು ಇಪ್ಪತ್ತಾರು ಆಯ್ತು ಸಿಕ್ಸ್ ಪ್ಲಸ್ ಏಟ್ ಫೋರ್ಟೀನ್ ಫೋರ್ಟೀನ್ ಪ್ಲಸ್ ಫೈವ್ ನೈನ್ಟೀನ್ ನೈನ್ಟೀನ್ ಪ್ಲಸ್ ಸೆವೆನ್ 26 ಅಲ್ಲಿಗೆ 26 ಜನ ಶಿಕ್ಷಕರಿದ್ದಾರೆ 26 ಟೀಚರ್ಸ್ ಇದ್ದಾರೆ ಇಲ್ಲಿದೆ ಅಂತ ನೋಡಿ ಇಲ್ಲಿದೆ ಇದು ಸರಿಯಾದಂತ ಉತ್ತರ ಮುಂದಿನ ಪ್ರಶ್ನೆ ಹೋಗೋಣ ಟೋಟಲ್ ನಂಬರ್ ಆಫ್ ವಿಲೇಜಸ್ ಫಾರ್ ನೈದರ್ ಟೀಚರ್ಸ್ ನಾರ್ ಗ್ರಾಜ್ಯುಯೇಟ್ಸ್ ಟೋಟಲ್ ನಂಬರ್ ಆಫ್ ವಿಲೇಜಸ್ ವಿಲೇಜಸ್ ಆಗಿರಬೇಕು ಆದರೆ ಅವರು ಟೀಚರ್ಸ್ ಆಗಿರಬಾರ್ದು ಗ್ರಾಜ್ಯುಯೇಟ್ಸ್ ಆಗಿರಬಾರ್ದು ಶಿಕ್ಷಕರು ಅಲ್ಲದ ಪದವೀಧರರು ಅಲ್ಲದ ಹಳ್ಳಿಗರು ಅವರು ಹಳ್ಳಿಗರು ಮಾತ್ರ ಆಗಿರ್ಬೇಕು ಅಂದ್ರೆ ಹಳ್ಳಿಗರು ಅಂದ್ರೆ ನಿಮ್ಗೆ ನೋಡಿ ಇಲ್ಲಿದೆ ಇಲ್ಲಿ ಈ ಆಯತದಲ್ಲಿ ಮಾತ್ರ ಇರಬೇಕು ಮಾತ್ರ ಇರಬೇಕು ಯಾವುದ್ರಲ್ಲಿ ಆಯತದಲ್ಲಿ ರೆಕ್ಟ್ಯಾಂಗಲ್ ನಲ್ಲಿ ಮಾತ್ರ ಇರಬೇಕು ಇದು ವೃತ್ತಕ್ಕೂ ಸೇರಿರಬಾರ್ದು ಹಾಗೆ ತ್ರಿಭುಜಕ್ಕೂ ಸೇರಿರಬಾರ್ದು ಸರ್ಕಲ್ಗೂ ರಿಲೇಟೆಡ್ ಆಗಿರಬಾರ್ದು ಟ್ರಯಾಂಗಲ್ಗೂ ರಿಲೇಟೆಡ್ ಆಗಿರ್ಬಾರ್ದು ಎರಡು ಬಿಟ್ಟು ಕೇವಲ ಈ ಆಯತದಲ್ಲಿದ್ರೆ ಈ ರೆಕ್ಟ್ಯಾಂಗಲ್ ನಲ್ಲಿದ್ರೆ ಅವರು ಏನಾಗ್ತಾರೆ ಬರೀ ಹಳ್ಳಿಗರು ಮಾತ್ರ ಆಗಿರ್ತಾರೆ ವಿಲೇಜರ್ಸ್ ಆಗಿರ್ತಾರೆ ಅಂತದ್ದು ಎಷ್ಟು ಸಂಖ್ಯೆ ಸಿಗ್ತಾ ಇದೆ ನೋಡಿ ಇಲ್ಲಿ 11 ಅಂತ ಇದೆ ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೆ ವೃತ್ತ ಸಂಬಂಧಪಟ್ಟಿಲ್ಲ ಈ ಜಾಗಕ್ಕೆ ಹಾಗೆ ತ್ರಿಭುಜನೂ ಕೂಡ ಇಲ್ಲಿಗೆ ಸೇರ್ಕೊಂಡಿಲ್ಲ ಸಪರೇಟ್ ಆಗಿದೆ ಇದು ಆದ್ರಿಂದ 11 ಜನ ಹಳ್ಳಿಗರು ಇದ್ದಾರೆ ಅವರು ಶಿಕ್ಷಕರು ಅಲ್ಲ ಇಲ್ಲಿಗೂ ಸೇರ್ಕೊಂಡಿಲ್ಲ ಅವರು ಅವರು ಪದವೀಧರರು ಅಲ್ಲ ಇಲ್ಲಿಗೂ ಕೂಡ ಸೇರ್ಕೊಂಡಿಲ್ಲ ಉತ್ತರ ಅಲ್ಲಿಗೆ ಸಿಕ್ಕಿದೆ ನಿಮಗೆ 11 ಮುಂದಿನ ಪ್ರಶ್ನೆ ಹೋಗೋಣ ನೋಡಿ ಇಲ್ಲಿ ಇನ್ನೊಂದು ಚಿತ್ರ ಇದೆ ಇಲ್ಲೊಂದು ವೃತ್ತ ಇದೆ ಇಲ್ಲೊಂದು ತ್ರಿಭುಜ ಇದೆ ಇಲ್ಲೊಂದು ಚೌಕ ಇದೆ ಇಲ್ಲಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಸಂಖ್ಯೆಯನ್ನು ಕೊಡುವ ಬದಲಿಗೆ ಇತರ ಅಕ್ಷರಗಳನ್ನು ಕೂಡ ಕೊಡಬಹುದು ಈ ತ್ರಿಭುಜ ಅಥವಾ ಟ್ರಯಾಂಗಲ್ ಏನಿದೆ ಅದು ಹಳ್ಳಿಯ ಪುರುಷರು ಮೆನ್ ಇನ್ ವಿಲೇಜ್ ಇದನ್ನ ಸೂಚಿಸುತ್ತೆ ಈ ವೃತ್ತ ಇದೆಯಲ್ಲ ವೃತ್ತಕ್ಕೆ ಇಂಗ್ಲಿಷ್ ನಲ್ಲಿ ಸರ್ಕಲ್ ಅಂತ ಕರಿತೀವಿ ಇದು ನಿರುದ್ಯೋಗಿ ಪುರುಷರು ಅನ್ಎಂಪ್ಲಾಯ್ಡ್ ಮೆನ್ ಅನ್ನ ಸೂಚಿಸುತ್ತೆ ಎಲ್ಲಿದೆ ನೋಡಿ ಇಲ್ಲಿದೆ ಯಾವ್ದು ಯಾವ್ದು ಎಲ್ಲಿದೆ ಅಂತ ಸ್ಪಷ್ಟವಾಗಿ ನೋಡ್ಕೊಂಡಿರ್ಬೇಕು ಈ ವೃತ್ತ ಇದೆಯಲ್ಲ ಈ ಸರ್ಕಲ್ ಇದು ನಿರುದ್ಯೋಗಿ ಪುರುಷರನ್ನ ಸೂಚಿಸುತ್ತೆ ಚೌಕ ಇದೆಯಲ್ಲ ನೋಡಿ ಇಲ್ಲೊಂದು ಚೌಕ ಇದೆಯಲ್ಲ ಈ ಚೌಕ ಇದು ವಿದ್ಯಾವಂತ ಪುರುಷರು ಎಜುಕೇಟೆಡ್ ಮೆನ್ ಅನ್ನ ಸೂಚಿಸುತ್ತೆ ವಿದ್ಯಾವಂತ ಪುರುಷರು ಅಂತ ಹೇಳಿ ಬಂದಾಗ ಈ ಚೌಕ ಸೂಚಿಸುತ್ತೆ ಎಜುಕೇಟೆಡ್ ಮೆನ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಈಗ ಪ್ರಶ್ನೆ ಹೇಗಿದೆ ಅಂತ ಹೇಳಿ ನೋಡೋಣ ವಿದ್ಯಾವಂತ ನಿರುದ್ಯೋಗಿ ಪುರುಷರನ್ನು ಮಾತ್ರ ಸೂಚಿಸುವ ಅಕ್ಷರ ಈಗ ನೋಡಿ ಯಾವ್ದು ಕೇಳಿದರೆ ಓನ್ಲಿ ದ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಮೆನ್ ಆರ್ ರೆಪ್ರೆಸೆಂಟೆಡ್ ಬೈ ದ ಲೆಟರ್ ಎಜುಕೇಟೆಡ್ ಆಗಿರಬೇಕು ಅನ್ಎಂಪ್ಲಾಯ್ಡ್ ಆಗಿರಬೇಕು ನಿರುದ್ಯೋಗಿ ಆಗಿರಬೇಕು ವಿದ್ಯಾವಂತನೂ ಆಗಿರಬೇಕು ವಿದ್ಯಾವಂತ ಆಗಿರಬೇಕು ಅಂದ್ರೆ ಚೌಕದಲ್ಲಿ ಬರಬೇಕು ನಿರುದ್ಯೋಗಿ ಆಗಿರಬೇಕು ಅಂದ್ರೆ ವೃತ್ತದಲ್ಲಿ ಬರಬೇಕು ವೃತ್ತದಲ್ಲೂ ಬಂದು ಚೌಕದಲ್ಲೂ ಬಂದ್ರೆ ಅವನು ವಿದ್ಯಾವಂತ ನಿರುದ್ಯೋಗಿ ಆಗ್ತಾನೆ ವಿದ್ಯಾವಂತ ನಿರುದ್ಯೋಗಿ ಅಂದಾಗ ಅವೆರಡು ಇವೆರಡರ ಒಳಗಡೆ ಇರುವಂತದ್ದು ಯಾವ್ದಿದೆ ಇವೆರಡು ಒಳಗಡೆ ಇರುವಂತದ್ದು ಯಾವ್ದಿದೆ ಅಂತ ನೋಡಿ ತ್ರಿಭುಜಕ್ಕೆ ಸಂಬಂಧಪಟ್ಟಿಲ್ಲ ಯಾಕೆಂದ್ರೆ ಮಾತ್ರ ಅಂತ ಇರೋದ್ರಿಂದ ತ್ರಿಭುಜ ತಗೊಳ್ಳೋಗಿಲ್ಲ ತ್ರಿಭುಜಕ್ಕೆ ಬಂದಿರಬಾರ್ದು ತ್ರಿಭುಜದಲ್ಲಿ ಇರಬಾರ್ದು ಅದರ ವೃತ್ತದಲ್ಲಿ ಇರಬೇಕು ಚೌಕದಲ್ಲಿ ಇರಬೇಕು ಟ್ರಯಾಂಗಲ್ ಅಲ್ಲಿ ಇರಬಾರ್ದು ಸರ್ಕಲ್ ಅಲ್ಲಿ ಇರಬೇಕು ಸ್ಕ್ವೇರ್ ನಲ್ಲಿ ಇರಬೇಕು ಅಂತ ಸಿಕ್ತಾ ಯಾವ ಅಕ್ಷರ ಇದೆ ಅಂತ ಹೇಳಿ ಈಗ ನೋಡಿ ಎಚ್ಚರಿಕೆಯನ್ನ ನೋಡಿ ಇಲ್ಲಿ ಎಫ್ ಅನ್ನುವಂತ ಅಕ್ಷರ ಇದೆಯಲ್ಲ ಇದು ವೃತ್ತದ ಒಳಗಡೆನೂ ಇದೆ ಈ ಎಫ್ ಅನ್ನುವಂತ ಅಕ್ಷರ ಚೌಕದ ಒಳಗಡೆನೂ ಇದೆ ಅಲ್ಲಿಗೆ ಇದು ವಿದ್ಯಾವಂತ ನಿರುದ್ಯೋಗಿ ಪುರುಷರನ್ನ ಸೂಚಿಸ್ತಾ ಇರುತ್ತೆ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಮೆನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಲ್ಲಿಗೆ ಉತ್ತರ ಎಫ್ ಸರಿಯಾಗಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಹಳ್ಳಿಯಲ್ಲಿರುವ ವಿದ್ಯಾವಂತ ಪುರುಷರನ್ನು ಮಾತ್ರ ಸೂಚಿಸುವ ಅಕ್ಷರ ಓನ್ಲಿ ದ ಎಜುಕೇಟೆಡ್ ಮೆನ್ ಇನ್ ದ ವಿಲೇಜ್ ಆರ್ ರೆಪ್ರೆಸೆಂಟೆಡ್ ಬೈ ದ ಲೆಟರ್ ಅಲ್ಲಿ ಎರಡು ಪದಗಳು ಅಥವಾ ಮೂರು ಪದಗಳು ಇರ್ತವೆ ಅದರ ಎಚ್ಚರಿಕೆಯಿಂದ ನೋಡಿದರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ ಹಳ್ಳಿಯಲ್ಲಿರುವ ಹಳ್ಳಿ ಅಂದ ತಕ್ಷಣ ಈ ತ್ರಿಭುಜವನ್ನ ತೆಗೆದುಕೊಳ್ತೇನೆ ನೋಡಿ ಇಲ್ಲಿ ಹಳ್ಳಿ ಅಂದ್ರೆ ತ್ರಿಭುಜ ತ್ರಿಭುಜದಲ್ಲಿ ಬರಬೇಕು ಅವನು ವಿದ್ಯಾವಂತ ಪುರುಷ ವಿದ್ಯಾವಂತ ಪುರುಷ ಅಂದ್ರೆ ಯಾವುದು ನೋಡಿ ಇಲ್ಲಿ ನೋಡ್ಕೊಳ್ಳಿ ವಿದ್ಯಾವಂತ ಅಂದ್ರೆ ಚೌಕ ಅಲ್ಲಿಗೆ ಒಂದು ತ್ರಿಭುಜ ಒಂದು ಚೌಕ ತ್ರಿಭುಜ ಚೌಕದಲ್ಲಿ ಸೇರಿಸಿ ಇರುವಂತಹದ್ದು ಮಧ್ಯದಲ್ಲಿ ಇರುವಂತಹದ್ದು ಅಕ್ಷರ ಯಾವುದಿದೆ ಆದ್ರೆ ಎಲ್ಲೂ ಕೂಡ ನಿರುದ್ಯೋಗಿ ಅಂತ ಬರದೇ ಇರೋದ್ರಿಂದ ವೃತ್ತಕ್ಕೆ ಸಂಬಂಧಪಟ್ಟಿರಬಾರ್ದು ವೃತ್ತದ ಒಳಗಡೆ ಇರಬಾರ್ದು ತ್ರಿಭುಜದ ಒಳಗಡೆ ಇರಬೇಕು ಚೌಕದ ಒಳಗಡೆ ಇರಬೇಕು ತ್ರಿಭುಜ ಮತ್ತು ಚೌಕದ ಒಳಗಡೆ ಇರುವಂತ ಯಾವ ಅಕ್ಷರ ಇದೆ ಅಂತ ಹುಡುಕಿ ತ್ರಿಭುಜ ಮತ್ತು ಚೌಕದಲ್ಲಿ ಇರುವಂತ ಅಕ್ಷರ ಸಿಗ್ತಾ ನಿಮ್ಗೆ ಯಾವ್ದಿದೆ ಅಂತ ಹೇಳಿ ನೋಡಿ ಡಿ ಅನ್ನುವಂತ ಅಕ್ಷರ ತ್ರಿಭುಜದ ಒಳಗಡೆಗೂ ಬರುತ್ತೆ ಡಿ ಅನ್ನುವಂತ ಅಕ್ಷರ ಈ ಚೌಕದ ಒಳಗಡೆಗೂ ಬರುತ್ತೆ
ಆದರೆ ಯಾವುದೇ ಕಾರಣಕ್ಕೆ ವೃತ್ತದ ಒಳಗಡೆ ಬರ್ತಾ ಇಲ್ಲ. ವೃತ್ತದ ಒಳಗಡೆ ಬರಬಾರದು ಅಂತ ಹೇಳಿದ್ದೆ ನಾನು, ಕೇವಲ ಇವೆರಡರಲ್ಲಿ ಬರಬೇಕು ಅಂತ ಹೇಳಿ. ಡಿ ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಹಳ್ಳಿಯಲ್ಲಿರುವ ವಿದ್ಯಾವಂತ ನಿರುದ್ಯೋಗಿ ಪುರುಷರನ್ನು ಮಾತ್ರ ಸೂಚಿಸುವ ಅಕ್ಷರ. ಹಳ್ಳಿಯಲ್ಲಿರುವ, ಹಳ್ಳಿಯಲ್ಲಿ ಇರ್ಬೇಕಂತೆ, ಹಳ್ಳಿ ಅಂದ್ರೆ ತ್ರಿಭುಜ ಟ್ರ್ಯಾಂಗಲ್. ವಿದ್ಯಾವಂತ, ವಿದ್ಯಾವಂತ ಅಂದ್ರೆ ಎಜುಕೇಟೆಡ್, ಚೌಕ ನೋಡಿ, ಚೌಕದಲ್ಲೂ ಇರಬೇಕು. ನಿರುದ್ಯೋಗಿ, ನಿರುದ್ಯೋಗಿ ಅಂದ್ರೆ ವೃತ್ತ ಸರ್ಕಲ್ ನೋಡಿ. ಈಗ ಈ ಪ್ರಶ್ನೆ ವಿಶೇಷವಾಗಿದೆ, ಅವರು ಟ್ರ್ಯಾಂಗಲ್ ನಲ್ಲೂ ಇರಬೇಕು, ಸ್ಕ್ವೇರ್ ನಲ್ಲೂ ಇರಬೇಕು, ಸರ್ಕಲ್ ನಲ್ಲೂ ಇರಬೇಕು. ಮೂರು ಭಾಗದಲ್ಲಿ ಇರುವಂತಹದ್ದು ಯಾವ್ದಿದೆ ಅಕ್ಷರ? ಸರ್ಕಲ್ಗೂ ರಿಲೇಟೆಡ್ ಆಗಿರ್ಬೇಕು, ಟ್ರ್ಯಾಂಗಲ್ ಅಲ್ಲೂ ಇರಬೇಕು, ಹಾಗೂ ಸ್ಕ್ವೇರ್ ನಲ್ಲೂ ಇರಬೇಕು. ದ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಮೆನ್ ಇನ್ ದ ವಿಲೇಜ್. ಎಜುಕೇಟೆಡ್ ಹೌದು, ಅನ್ಎಂಪ್ಲಾಯ್ಡ್ ಹೌದು, ವಿಲೇಜ್ ಅಲ್ಲಿ ಇರೋರು ಹೌದು, ಅಂತದ್ದು ಮೂರು ಕಡೆ ಇರುವಂತಹದ್ದು ಯಾವ್ದಿದೆ ಅಕ್ಷರ ಅಂತ ನೋಡಿ. ಮೂರು ಚಿತ್ರಗಳಿಗೂ ಸಂಬಂಧಪಟ್ಟಂತೆ ಇರುವಂತಹದ್ದು ನೋಡಿ, ಇ ಅನ್ನುವಂತ ಅಕ್ಷರ ನೋಡಿ. ಇ ಅನ್ನುವಂತ ಅಕ್ಷರ ಚೌಕದ ಒಳಗಡೆ ಬಂದಿದೆ, ಸ್ಕ್ವೇರ್ ಒಳಗಡೆ ಇದೆ. ಇ ಅನ್ನುವಂತ ಅಕ್ಷರ ಸರ್ಕಲ್ ಗೆ ಬಂದಿದೆಯಾ? ಸರ್ಕಲ್ ಒಳಗಡೆ ಕೂಡ ಈ ಅಕ್ಷರ ಇದೆ. ಟ್ರ್ಯಾಂಗಲ್ ಒಳಗಡೆ ಇದೆಯಾ ನೋಡಿ? ಟ್ರ್ಯಾಂಗಲ್ ಒಳಗಡೆ ಕೂಡ ಈ ಅಕ್ಷರ ಇದೆ. ಅಲ್ಲಿಗೆ ಇ ಅನ್ನುವಂತಹದ್ದು ನಮಗೆ ಬೇಕಾಗಿರುವಂತಹ ಉತ್ತರ ಆಗಿದೆ. ಹಳ್ಳಿಯಲ್ಲಿರುವ ವಿದ್ಯಾವಂತ ನಿರುದ್ಯೋಗಿ ಪುರುಷರನ್ನ ಸೂಚಿಸುತ್ತೆ. ಇ ಅನ್ನುವಂತ ಲೆಟರ್ ಇದೆಯಲ್ಲ, ಇದು ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ, ದ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಮೆನ್ ಇನ್ ದ ವಿಲೇಜ್ ಅನ್ನ. ಇಲ್ಲಿಗೆ ಉತ್ತರ ಇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಿಯು ಪ್ರತಿನಿಧಿಸುವುದು, ವಾಟ್ ಡಸ್ ಸಿ ರೆಪ್ರೆಸೆಂಟ್? ಸಿ ಎಲ್ಲಿದೆ ಅಂತ ಎಚ್ಚರಿಕೆಯಿಂದ ನೋಡಿ. ನೋಡಿ ಇಲ್ಲಿದೆ ಸಿ. ಬಹುಶಃ ಈ ನಾಲ್ಕು ಆಪ್ಷನ್ ಅನ್ನ ನೋಡೋಕ್ಕಿಂತ ಮುಂಚೆನೆ ನೀವು ಹೇಳ್ಬೋದು ಸಿ ಏನನ್ನ ಸೂಚಿಸುತ್ತೆ ಅಂತ. ಸಿ ಭಾಗ ಇದೆಯಲ್ಲ, ಇದು ನೋಡಿ ಟ್ರ್ಯಾಂಗಲ್ ಸೇರ್ಕೊಂಡೇ ಇಲ್ಲ. ಸಿ ಅನ್ನುವಂಥದ್ದು ಟ್ರ್ಯಾಂಗಲ್ ಒಳಗಡೆ ಇಲ್ಲ, ಸಪರೇಟ್ ಆಗಿದೆ. ಹಾಗೆ ಚೌಕದ ಒಳಗಡೆ ಇದೆಯಾ? ಸ್ಕ್ವೇರ್ ಒಳಗಡೆ ಇದೆಯಾ? ಇಲ್ಲ, ಸ್ಕ್ವೇರಿಗೂ ತಾಗಿಲ್ಲ, ಟ್ರ್ಯಾಂಗಲ್ಗೂ ತಾಕೊಂಡಿಲ್ಲ, ಸಪರೇಟ್ ಆಗಿದೆ. ಸಿ ಅಂದ್ರೆ ಏನು? ಈ ವೃತ್ತ ಏನು ನೋಡಿ, ಸಿ ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳಿದಾಗ, ನಾವು ವೃತ್ತದಲ್ಲಿ ಮಾತ್ರ ಇದೆ, ವೃತ್ತದಲ್ಲಿ ಮಾತ್ರ ಇದೆ ಅಂದಾಗ ವೃತ್ತ ಏನನ್ನ ಸೂಚಿಸುತ್ತೆ? ಅನ್ಎಂಪ್ಲಾಯ್ಡ್ ಮೆನ್, ನಿರುದ್ಯೋಗಿ ಪುರುಷರನ್ನ ಸೂಚಿಸುತ್ತೆ. ಆದ್ರಿಂದ ಅನ್ಎಂಪ್ಲಾಯ್ಡ್ ಮೆನ್, ನಿರುದ್ಯೋಗಿ ಪುರುಷರಿದೆಯಲ್ಲ, ಇದು ಸರಿಯಾದಂತ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ ಈ ಟ್ರ್ಯಾಂಗಲ್ ಇದೆಯಲ್ಲ, ಇದು ಟೀ ಕುಡಿಯೋರು, ಪೀಪಲ್ ಹೂ ಡ್ರಿಂಕ್ ಟೀ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸರ್ಕಲ್ ಇದೆಯಲ್ಲ, ಇದು ಕಾಫಿ ಕುಡಿಯೋರು, ಪೀಪಲ್ ಹೂ ಡ್ರಿಂಕ್ ಕಾಫಿ, ಕಾಫಿಯನ್ನು ಕುಡಿಯೋರನ್ನ ಸೂಚಿಸುತ್ತೆ. ಹಾಗೆ ಈ ಆಯತ ಇದೆಯಲ್ಲ, ಇದು ಪೀಪಲ್ ಹೂ ಡ್ರಿಂಕ್ ಮಿಲ್ಕ್, ಹಾಲನ್ನ ಕುಡಿಯೋರನ್ನ ಸೂಚಿಸುತ್ತೆ. ತ್ರಿಭುಜ ಟೀ ಕುಡಿಯೋರನ್ನ ಸೂಚಿಸುತ್ತೆ, ವೃತ್ತ ಕಾಫಿ ಕುಡಿಯೋರನ್ನ ಸೂಚಿಸುತ್ತೆ, ಆಯತ ಹಾಲು ಕುಡಿಯೋರನ್ನ ಸೂಚಿಸ್ತಾ ಇದೆ. ಹಾಗಾದ್ರೆ ಪ್ರಶ್ನೆ ಹೇಗಿದೆ ಅಂತ ಹೇಳಿ ನೋಡೋಣ. ಹಾಲು ಕುಡಿಯೋರ ಸಂಖ್ಯೆ, ನಂಬರ್ ಆಫ್ ಪೀಪಲ್ ಹೂ ಡ್ರಿಂಕ್ ಮಿಲ್ಕ್. ಹಾಲು ಕುಡಿಯೋರು ಅಂದಾಗ, ಹಾಲು ಕುಡಿಯೋರು ಅಂದಾಗ ನೋಡಿ, ಇದು ಆಯತ ರೆಕ್ಟ್ಯಾಂಗಲ್ ಎಲ್ಲಿದೆ ನೋಡಿ, ಇಲ್ಲಿದೆ. ಆಯತ ಅಥವಾ ರೆಕ್ಟ್ಯಾಂಗಲ್ ಅನ್ನ ನಾವೇನ್ ಕರಿತೀವಿ, ಅದು ಇಲ್ಲಿದೆ. ಇದರಲ್ಲಿ ಬರುವ ಇಷ್ಟೂ ಜನ ಹಾಲನ್ನ ಕುಡಿಯೋರು. ಇಲ್ಲಿ ಇದು ಕುಡಿಬೇಕು, ಇದು ಕುಡಿಬಾರದು ಅಂತ ಏನು ಕಂಡೀಷನ್ ಇಲ್ಲ. ಹಾಲು ಕುಡಿಯೋರು ಎಲ್ಲರ ಲೆಕ್ಕವನ್ನ ಕೇಳಿದರೆ, ಹಾಲು ಕುಡಿಯೋರು ಅಂದಾಗ ಪೂರ್ತಿ ಇಲ್ಲಿಂದ ಇಲ್ಲಿವರು ಇಷ್ಟೂ ಜನ, ಅಂದ್ರೆ ಈ ರೆಕ್ಟ್ಯಾಂಗಲ್ ನಲ್ಲಿರೋರು, ಈ ಆಯತದಲ್ಲಿರೋರು ಎಲ್ಲರೂ ಕೂಡ ಹಾಲನ್ನ ಕುಡಿತಾರೆ. ಎಲ್ಲವನ್ನ ಕೂಡಿಸಿ ಬರೀರಿ. 20, 17, 37, 47, 52, 52, 30, 82, 82, 40 ಎಷ್ಟಾಗುತ್ತೆ? 82, 40 ಅಂದಾಗ 122 ಆಗುತ್ತೆ. 122 ಸರಿಯಾದಂತಹ ಉತ್ತರ. ಯಾವುದನ್ನ ಕೇಳಿರ್ತಾರೋ ಆ ಚಿತ್ರದಲ್ಲಿ ಬರುವಂತಹ ಎಲ್ಲ ಸಂಖ್ಯೆಗಳನ್ನ ಕೂಡಿಸಿ ಬರಿಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಾಫಿ ಮಾತ್ರ ಕುಡಿಯುವವರ ಸಂಖ್ಯೆ ನೋಡಿ, ಪ್ರಶ್ನೆಯನ್ನ ಎಷ್ಟು ಚೇಂಜ್ ಮಾಡ್ಲಿಕ್ಕಾಗತ್ತೆ. ಇಲ್ಲಿ ಮಾತ್ರ ಅಂತ ಏನು ಇರಲಿಲ್ಲ ಅಂದಾಗ ಪೂರ್ತಿ ತಗೊಂಡ್ಬಿಟ್ಟೆ ನಾನು. ಹಾಲು ಕುಡಿಯೋರು ಅಂದಾಗ ಹಾಲು ಕುಡಿಯೋ ಎಲ್ಲರನ್ನ, ಯಾವ್ದಾದ್ರೂ ಕುಡಿಲಿ ಬೇರೆ, ನಾವು ಹಾಲು ಕುಡಿಯೋರು ಎಲ್ಲರನ್ನ ತಗೊಂಡಿದ್ದೀವಿ. ಇಲ್ಲಿ ಮಾತ್ರ ಹಾಗಲ್ಲ, ಕಾಫಿ ಮಾತ್ರ ಕುಡಿಯುವವರ ಸಂಖ್ಯೆ, ನಂಬರ್ ಆಫ್ ಪೀಪಲ್ ಹೂ ಡ್ರಿಂಕ್ ಓನ್ಲಿ ಕಾಫಿ. ಓನ್ಲಿ ಕಾಫಿ ಅಂದ್ರೆ ಕಾಫಿಗೆ ಮಾತ್ರ ಸಂಬಂಧಪಟ್ಟಿರ್ಬೇಕು. ಕಾಫಿ ಅಂದ್ರೆ ಯಾವ ಚಿತ್ರ ಅಂತ ನೋಡಿ, ಕಾಫಿ ಕುಡಿಯೋರು ಅಂದಾಗ ಕಾಫಿ ಅನ್ನೋದು ವೃತ್ತ. ವೃತ್ತ ಎಲ್ಲಿದೆ ಇಷ್ಟು ಜಾಗ ಮಾತ್ರ ನೋಡಿದ್ರೆ ಸಾಕು ನೀವು. ಇದರಲ್ಲೂ ಕೂಡ ಅದು ಬೇರೆದಕ್ಕೆ ಸಂಬಂಧ ಪಡದೆ, ತಾಗಿಕೊಳ್ಳದೆ ಇರುವಂತಹದ್ದು, ಅಂದ್ರೆ ಬೇರೆ ಇನ್ನೊಂದು ಚಿತ್ರದ ಒಳಗಡೆ ಇರಬಾರ್ದು. ಇನ್ನೊಂದು ಚಿತ್ರದ ಒಳಗಡೆ ಸೇರ್ಕೊಂಡಿದೆ ಅಂದ್ರೆ ಅವರು ಇನ್ನೊಂದು ಯಾವುದೋ ಒಂದನ್ನೇ ಕುಡಿತಾರೆ ಅಂತ ಅಂತ. ನಮ್ಗೆ ಮಾತ್ರ ಅಂತ ಬಂದಾಗ ಸಪರೇಟ್ ಆಗಿ ಇರುವಂತಹದ್ದು ಬೇಕು. ವೃತ್ತ ಸಪರೇಟ್ ಆಗಿ ಇರುವಂತಹದ್ದು, ವೃತ್ತದಲ್ಲಿ ಸಪರೇಟ್ ಆಗಿರುವಂತಹ ಭಾಗ ಯಾವುದು ನೋಡಿ, ಇದು. ಈ 25 ಅನ್ನುವಂತಹದ್ದು ತ್ರಿಭುಜದ ಒಳಗಡೆ ಬರೋದಿಲ್ಲ, ಈ 25 ಅನ್ನುವಂತಹದ್ದು ಆಯತದ ಒಳಗಡೆನೂ ಬರೋದಿಲ್ಲ. ಅಲ್ಲಿಗೆ 25 ಆಯ್ತು. 25 ಉತ್ತರ ಸರಿನಾ? ಹಾಗಾದ್ರೆ
ತಕ್ಷಣ ಗುರುತಾಗಿ ಬಿಡಬಾರ್ದು, ಇನ್ನೆಲ್ಲಾದ್ರೂ ಸಪರೇಟ್ ಭಾಗ ಇದೆ ಅನ್ನೋದು. ನೋಡಿ ಇಲ್ಲಿ ಇಲ್ಲೊಂದು 20 ಅಂತ ಇದೆ. ಈ 20 ನೋಡಿ, ಇದು ತ್ರಿಭುಜಕ್ಕೂ ಸೇರೋದಿಲ್ಲ, ಕರೆಕ್ಟ್ ಆಗಿ ನೋಡಿ 20 ತ್ರಿಭುಜದ ಒಳಗಡೆಗೂ ಬಂದಿಲ್ಲ. ಈ 20 ಅನ್ನುವಂಥದ್ದು ಈ ಆಯತದ ಒಳಗಡೆಗೂ ಬಂದಿಲ್ಲ, ರೆಕ್ಟ್ಯಾಂಗಲ್ ನಲ್ಲೂ ಕೂಡ ಬಂದಿಲ್ಲ. ಅಲ್ಲಿಗೆ ಇದು ಕೂಡ ಸಪರೇಟ್ ಆಗಿದೆ. ಸಪರೇಟ್ ಆಗಿದೆ ಎಂದಾಗ ಇವರು ಕೇವಲ ಏನ್ ಕುಡಿತಾ ಇರ್ತಾರೆ, ಕಾಫಿ ಕುಡಿತಾ ಇರ್ತಾರೆ, ಬೇರೆ ಯಾವ್ದ್ರ ಒಳಗಡೆ ಇಲ್ಲ ಅಂದಾಗ ಇವರು ಕಾಫಿ ಕುಡಿತಾ ಇರ್ತಾರೆ. ಓನ್ಲಿ ಕಾಫಿ, ಇಲ್ಲೊಂದು 20 ಜನ ಓನ್ಲಿ ಕಾಫಿ, ಇಲ್ಲೊಂದು 25 ಜನ ಓನ್ಲಿ ಕಾಫಿ, ಕೇವಲ ಕಾಫಿ ಕುಡಿಯೋರು. ಇಲ್ಲಿ 25, ಇಲ್ಲಿ 20, ಒಟ್ಟಿಗೆ 45 ಜನ ಕೇವಲ ಕಾಫಿಯನ್ನ ಕುಡಿತಾರೆ, ಕಾಫಿ ಮಾತ್ರ ಕುಡಿಯುವವರ ಸಂಖ್ಯೆ. ಮುಂದಿನ ಪ್ರಶ್ನೆ ಹೋಗೋಣ. ಹಾಲನ್ನು ಮಾತ್ರ ಕುಡಿಯುವವರ ಸಂಖ್ಯೆ, ಈಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ರೀತಿ ನೀವೇ ಹುಡುಕಿ. ಹಾಲು ಅಂದ್ರೆ ಯಾವುದು? ಆಯತ, ರೆಕ್ಟ್ಯಾಂಗಲ್. ನೋಡಿ ಈ ರೆಕ್ಟ್ಯಾಂಗಲ್ ಇದೆಯಲ್ಲ ಆಯತ, ಇದನ್ನ ತಗೋಬೇಕು. ಈ ಪ್ರಶ್ನೆಗೂ ಈ ಪ್ರಶ್ನೆಗೂ ವ್ಯತ್ಯಾಸ ನೋಡಿ, ಒಂಚೂರು ಎಚ್ಚರಿಕೆಯಿಂದ ನೋಡಿ. ಹಾಲು ಕುಡಿಯುವವರು ಅಂದ್ರೆ ಅವ್ರು ಬೇರೆ ಇನ್ಯಾವ್ದಾದ್ರು ಕುಡಿತಾ ಇರ್ಬೋದು, ಕಾಫಿ ಕುಡಿಲಿ ಬಿಡ್ಲಿ, ಟೀ ಕುಡಿಲಿ ಬಿಡ್ಲಿ, ನಾವು ಮುಖ್ಯ ಅಲ್ಲ. ಹಾಲು ಕುಡಿತಾ ಇದ್ದಾರೆ ಅಂದ್ರೆ ಪೂರ್ತಿ ಲೆಕ್ಕ ತಗೊಂಡು ಹೋಗ್ತೀವಿ. ಆದ್ರೆ ಇಲ್ಲಿ ಹಾಲನ್ನು ಮಾತ್ರ ಕುಡಿಬೇಕು ಅಂದ್ರೆ ಅವರು ಬೇರೆ ಇನ್ಯಾವುದನ್ನಾದ್ರೂ ಕುಡಿತಾ ಇದ್ರೆ, ಬೇರೆ ಯಾವ್ದಾದ್ರು ಚಿತ್ರದ ಮಧ್ಯದಲ್ಲಿ ಬಂದಿದ್ರೆ ಅವ್ರನ್ನ ಬಿಟ್ಟಾಕ್ಬಿಡ್ಬೇಕು, ಕೇವಲ ಆಯತದ ಒಳಗಡೆ ಇರೋರನ್ನ ಮಾತ್ರ ತಗೋಬೇಕು. ಅಂತದ್ದು ಎಲ್ಲಿದೆ ನೋಡಿ, ಇಲ್ಲಿ 20 ಅಂತ ಇದೆ ನೋಡಿ. ಇದು ತ್ರಿಭುಜಕ್ಕೆ ಸಂಬಂಧಪಟ್ಟಿಲ್ಲ, ತ್ರಿಭುಜದಿಂದ ಹೊರಗಡೆ ಇದೆ, ಆದ್ರಿಂದ ಇವರು ಕೇವಲ ಹಾಲನ್ನ ಕುಡಿತಾ ಇರ್ತಾರೆ. ಇಲ್ಲಿರೋರು ಏನಾಗ್ತಾರೆ, ಇವರು ಹಾಲನ್ನು ಕುಡಿತಾರೆ, ಜೊತೆಗೆ ತ್ರಿಭುಜದಲ್ಲಿದ್ದಾರೆ ಅಂದ್ರೆ ಟೀ ಕೂಡ ಕುಡಿತಾರೆ. ಈ 15 ಜನ ಏನಾಗ್ತಾರೆ, ಈ 15 ಜನ ತ್ರಿಭುಜದ ಒಳಗಡೆ ಇದ್ದಾರೆ, ತ್ರಿಭುಜದ ಒಳಗಡೆ ಇದ್ದಾರೆ ಅಂದ್ರೆ ಟೀ ಕುಡಿತಾರೆ, ವೃತ್ತದ ಒಳಗಡೆ ಇದ್ದಾರೆ ಅಂದ್ರೆ ಕಾಫಿನೂ ಕುಡಿತಾರೆ, ಈ ಆಯತದ ಒಳಗಡೆ ಇದ್ದಾರೆ ಅಂದ್ರೆ ಹಾಲನ್ನು ಕುಡಿತಾರೆ. ಒಂದ್ ವೇಳೆ ಇದೇ ಪ್ರಶ್ನೆಯನ್ನ ಮೂರನ್ನೂ ಕುಡಿಯುವವರು ಅಂತ ಕೇಳಿದ್ರೆ ನೀವು 15 ತಗೋಬೇಕಾಗುತ್ತೆ, ಯಾಕಂದ್ರೆ ಮೂರಕ್ಕೂ ಸೇರಿಸ್ಕೊಂಡಿರುವಂತಹದ್ದು. ಈ 30 ಯಾಕಾಗಲ್ಲ, ಈ 30 ತಿಳ್ಕೊಂಡ್ರೆ ಇಲ್ಲಿ ವೃತ್ತ ಬಂದ್ಬಿಟ್ಟಿದೆ. ವೃತ್ತ ಅಂದಾಗ ಕಾಫಿ ಕುಡಿಯನ್ನು ಕುಡಿತಾರೆ, ಇವರು 30 ಜನ ಕಾಫಿನೂ ಕುಡಿತಾರೆ, ಜೊತೆಗೆ ಹಾಲನ್ನ ಕುಡಿತಾರೆ. ನೋಡಿ ಈ 40, ಈ 40ರಲ್ಲಿ ಬೇರೆ ಏನು ಬಂದಿಲ್ಲ, ಬರೀ ಆಯತ ಮಾತ್ರ ಬಂದಿದೆ. ಆದ್ರಿಂದ ಈ 40 ಜನ ಕೇವಲ ಹಾಲನ್ನ ಕುಡಿತಾರೆ, ಇಲ್ಲೊಂದು 20 ಜನ ಕೇವಲ ಹಾಲನ್ನು ಕುಡಿತಾರೆ, ಇಲ್ಲೊಂದು 40 ಜನ ಕುಡಿತಾರೆ, ಒಟ್ಟು 60 ಜನ ಕೇವಲ ಹಾಲನ್ನ ಕುಡಿತಾರೆ. 60 ಅನ್ನುವಂತಹದ್ದು ಸರಿಯಾದಂತ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಹಾಲು ಅಥವಾ ಟೀ ಅಥವಾ ಕಾಫಿ ಕನಿಷ್ಠ ಯಾವುದಾದ್ರೂ ಒಂದನ್ನು ಕುಡಿಯುವವರ ಸಂಖ್ಯೆ. ನೋಡಿ ಪ್ರಶ್ನೆ ಇನ್ನೂ ಒಂದು ರೀತಿ ಬೇರೆ ಬಂದಿದೆ. ಹಾಲು ಕುಡಿಲಿ, ಕಾಫಿನಾದ್ರೂ ಕುಡಿಲಿ, ಅಥವಾ ಟೀನಾದ್ರೂ ಕುಡಿಲಿ, ನಂಬರ್ ಆಫ್ ಪೀಪಲ್ ನೋಡ್ರಿ, ಕಾಫಿ ಆರ್ ಟೀ ಆರ್ ಮಿಲ್ಕ್, ಯಾವುದನ್ನು ಬೇಕಾದ್ರೂ ಕುಡಿಲಿ, ಏನಾದ್ರೂ ಒಂದು ಕುಡಿಬೇಕು. ಏನಾದ್ರೂ ಒಂದು ಕುಡಿತಾರೆ ಅಂದ್ರೆ ಇವಿಷ್ಟು ಚಿತ್ರದಲ್ಲಿ ಬರ್ತಾರೆ. ಮೂರು ಕುಡಿಯಲ್ಲ ಅಂತ ಇಟ್ಕೊಳ್ಳೋಣ, ಹಾಲು ಕುಡಿಯಲ್ಲ, ಟೀನು ಕುಡಿಯಲ್ಲ, ಕಾಫಿನೂ ಕುಡಿಯಲ್ಲ ಅಂದ್ರೆ ಈ ಮೂರು ಚಿತ್ರಕ್ಕೂ ಸಂಬಂಧಪಡಲ್ಲ, ಅವ್ರು ಇಲ್ಲೆಲ್ಲೋ ಹೊರಗಡೆ ಇರ್ತಾರೆ. ಇಲ್ಲಿ ಹೊರಗಡೆ ಇದ್ದಾರೆ ಅಂದ್ರೆ ಅವ್ರು ಮೂರನ್ನು ಕುಡಿಯೋದಿಲ್ಲ ಅಂತ ಅರ್ಥ. ಇಲ್ಲಿ ಮೂರಲ್ಲಿ ಯಾವ್ದಾದ್ರೂ ಒಂದು ಕುಡಿತಾರೆ ಅಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ಸಂಖ್ಯೆ ಬಂದಿರುತ್ತೆ. ಅಲ್ಲಿಗೆ ಪೂರ್ತಿ ಚಿತ್ರದಲ್ಲಿ ಬರುವಂತಹದ್ದು ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದ್ರೆ ನಿಮ್ಗೆ ಒಟ್ಟು ಸಂಖ್ಯೆ ಸಿಗ್ತಾ ಹೋಗುತ್ತೆ. ಆ ಒಟ್ಟು ಸಂಖ್ಯೆನೆ ಹಾಲು ಕುಡಿಯೋರು ಇರ್ಬೋದು, ಟೀ ಕುಡಿಯೋದಿರ್ಬೋದು, ಕಾಫಿ ಕುಡಿಯೋದಿರ್ಬೋದು, ನಂಬರ್ ಆಫ್ ಪೀಪಲ್ ಹುಡ್ರಿ, ಕಾಫಿ ಆರ್ ಟೀ ಆರ್ ಮಿಲ್ಕ್, ಯಾವ್ದು ಕುಡಿದ್ರು ತಗೋತೀವಿ. ನೋಡಿ ಇಲ್ಲಿರುವಂತ ಇಟ್ಕೊಂಡ್ರೆ ಇವ್ರು ಹಾಲು ಕುಡಿತಾರೆ, ಇಲ್ಲಿರುವಂತ ಇಟ್ಕೊಂಡ್ರೆ ಇವರು ಟೀ ಕುಡಿತಾರೆ, ಇವ್ರನ್ನ ತಗೊಂಡ್ರೆ 25 ಜನ ಇದಾರಲ್ಲ ಇವ್ರನ್ನ ತೆಗೆದುಕೊಂಡ್ರೆ ಇವರು ಕಾಫಿ ಕುಡಿತಾರೆ, ಈ 30 ಜನ ತಗೊಂಡ್ರೆ ಇವರು ಹಾಲು ಕುಡಿತಾರೆ ಜೊತೆಗೆ ಕಾಫಿಯನ್ನು ಕುಡಿತಾರೆ, ಈ 40 ಜನ ತಗೊಂಡ್ರೆ ಹಾಲು ಕುಡಿತಾರೆ. ಹೀಗೆ ಯಾವ್ದಾದ್ರೂ ಒಂದರಲ್ಲಿ ಇದ್ದೇ ಇರ್ತಾರೆ, ಯಾವ್ದಾದ್ರೂ ಒಂದರಲ್ಲಿ ಇದ್ದೇ ಇರ್ತಾರೆ, ಅದ ಎಲ್ಲವನ್ನ ಕೂಡಿಸ್ಬಿರಬೇಕು. ನೋಡಿ ಪ್ರಶ್ನೆ ಈ ರೀತಿ ಇದ್ದಾಗ ಅಥವಾ 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 ಅಂತ ಹೇಳಿ ಯಾವ್ದಾದ್ರೂ ಒಂದು ಅಂತ ಹೇಳಿ ಬಂದಾಗ ನೀವು ಎಲ್ಲವನ್ನ ಕೂಡಿಸ್ಬಿರಬೇಕು. ಎಲ್ಲವನ್ನ ಕೂಡಿಸಿ ಎಷ್ಟಾಗತ್ತೆ ನೋಡಿ, ಎಲ್ಲ ಕೂಡಿಸಿದ್ರೆ 204 ಬರುತ್ತೆ. ಅದನ್ನ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ 204. ಮುಂದಿನ ಪ್ರಶ್ನೆ ಹೋಗೋಣ. ಹಾಲನ್ನು ಕುಡಿಯದೆ ಕಾಫಿ ಅಥವಾ ಟೀಯನ್ನ ಕುಡಿಯುವವರ ಸಂಖ್ಯೆ. ಯಾವ ಕಾರಣಕ್ಕೂ ಅವ್ರು ಹಾಲು ಕುಡಿಯಲ್ಲ, ಹಾಲು ಅಂದ್ರೆ ಆಯತ, ಈ ಆಯತದ ಒಳಗಡೆ ಬರಬಾರ್ದು, ಯಾಕೆಂದ್ರೆ ಅವ್ರು ಕುಡಿಯೋದೇ ಇಲ್ಲ ಅಂದಾಗ ಈ ಆಯತದ ಒಳಗಡೆ ಇರಬಾರ್ದು, ಆಯತದ ಒಳಗಡೆ ಇಲ್ಲ. ಹು ಡ್ರಿಂಕ್ ಐದರ್ ಕಾಫಿ ಆರ್ ಟೀ ಬಟ್ ನಾಟ್ ಮಿಲ್ಕ್, ಮಿಲ್ಕ್ ಕುಡಿಯಲ್ಲ, ಅಂದ ಮಿಲ್ಕ್ ಅನ್ನ ಬಿಟ್ಟಾಕ್ಬಿಡಿ. ಐದರ್ ಕಾಫಿ ಆರ್ ಟೀ, ಕಾಫಿ ಅಥವಾ ಟೀ, ಕಾಫಿ ಅಥವಾ ಟೀನಲ್ಲಿ ಬರುವಂತ ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಕೊಂಡೋಗಿ ನೋಡಿ. ಇದು ಆಯತ ಮಾತ್ರ, ರೆಕ್ಟ್ಯಾಂಗಲ್ ಮಾತ್ರ ಬಿಡಬೇಕು, ಯಾಕೆಂದ್ರೆ ಇದು ಹಾಲನ್ನ ಕುಡಿಯುವವರನ್ನ ಸೂಚಿಸುತ್ತೆ. ಹಾಲು ಕುಡಿಯಲ್ಲ ಅನ್ನೋದ್ರಿಂದ ಇಷ್ಟನ್ನು ಬಿಟ್ಬಿಡಿ, ಈ ಆಯತ ಅಥವಾ ರೆಕ್ಟ್ಯಾಂಗಲ್ ಇದೆಯಲ್ಲ ಇಷ್ಟನ್ನು ಬಿಡಿ. ಇನ್ನು ಉಳಿದಿರುವಂತ ಎಲ್ಲ ಸಂಖ್ಯೆಗಳನ್ನ ತಗೊಳ್ಳಿ, ಯಾಕೆಂದ್ರೆ ಅದು ಕಾಫಿ ಅಥವಾ ಟೀಯನ್ನ ಸೂಚಿಸ್ತಾ ಇರುತ್ತೆ. ಇಲ್ಲೊಂದು 10 ಇದೆ, ಇಲ್ಲೊಂದು 25 ಇದೆ, 35 ಆಯ್ತು, ಇಲ್ಲೊಂದು 20 ಇದೆ, 35ಕ್ಕೆ 20 ಸೇರಿಸಿದ್ರೆ 55 ಆಯ್ತು, ಇಲ್ಲೊಂದು 7 ಇದೆ, 55ಕ್ಕೆ 7 ಸೇರಿಸಿದ್ರೆ 62 ಆಯ್ತು, ಇಲ್ಲೊಂದು 20 ಇದೆ, 62ಕ್ಕೆ 20 ಸೇರಿಸಿದ್ರೆ 82 ಆಯ್ತು.
82 ನೋಡಿ ಈ ಆಯತ ಬಿಟ್ಟು ಉಳಿದಿರುವಂತಹದ್ದು ಕೆಳಗಡೆ ಭಾಗದಲ್ಲಿ ಇರುವಂತಹದ್ದು ತಗೊಳ್ಳಿ ಮೇಲ್ಗಡೆ ಭಾಗದಲ್ಲಿ ಇರುವಂತಹದ್ದು ತಗೊಳ್ಳಿ ಎಲ್ಲ ತೆಗೆದುಕೊಂಡಾಗ ಅದು ಕಾಫಿ ಅಥವಾ ಟೀಯನ್ನ ಕುಡಿಯುವವರ ಸಂಖ್ಯೆ ಆಗಿರುತ್ತೆ ಅಲ್ಲಿಗೆ ಉತ್ತರ 82 ನೋಡಿ ಇಲ್ಲಿ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದೀನಿ ನೀವು ನಿಧಾನಕ್ಕೆ ಕೂತ್ಕೊಂಡು ಟ್ರೈ ಮಾಡಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ಇದರಲ್ಲಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದೀನಿ ಈ ನಾಲ್ಕು ಚಿತ್ರಗಳನ್ನು ನೋಡ್ಕೋಬೇಕು ಇಲ್ಲಿರುವಂತ ಪ್ರಶ್ನೆಯನ್ನ ಎಚ್ಚರಿಕೆಯಿಂದ ಓದಿ ಒಂದೇ ಒಂದು ಪ್ರಶ್ನೆ ಕೊಟ್ಟಿರುವಂತ ನಿಮಗೆ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನವನ್ನು ಪಡಿ ಸಾಧ್ಯವಾಗದೇ ಇದ್ದಲ್ಲಿ ನಿಮ್ಮ ಶಾಲೆಯ ಶಿಕ್ಷಕರ ಸಹಾಯವನ್ನು ಪಡೆದುಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು